ವೇದಿಕೆ ಮೇಲೆ ಉಪಸ್ಥಿತರಿರೋ ಪರಮ ಪೂಜ್ಯರೇ ಇನ್ನು ವೇದಿಕೆ ಮೇಲಿರೋ ಉಳಿದ ಎಲ್ಲ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರೋ ಗಣ್ಯರೇ ಮಾಧ್ಯಮದ ಮಿತ್ರರೇ ಚಿತ್ರ ಒಳ್ಳೆದಾಗಲಿ ಅಂತ ಹೇಳಿ ಹಾರೈಸಕ್ಕೆ ಬಂದಿರುವಂತ ಎಲ್ಲ ಎಲ್ಲ ಬಂಧುಗಳೇ ಸಿನಿಮಾ ಅಂದ್ರೇನೆ ಒಬ್ಬ ನಿರ್ದೇಶಕನಾಗಿ ಅದು ಸಿನಿಮಾ ಶುರುವಾಯಿತು ಅಂದ ತಕ್ಷಣ ಜ್ವರ ಬರುತ್ತೆ ಭಯ ಆಗುತ್ತೆ ಅದು ನಿರ್ದೇಶಕನಿಗಿರಬೇಕಾದ ನನಗೆ ಶಿಷ್ಯ ಫೋನ್ ಮಾಡಕ್ಕೆ ಹೊರಟಿದ್ದಾನೆ ನನಗೀಗಲೇ ಭಯ ಶುರುವಾಯಿತು ಯಾಕೆಂದ್ರೆ ಅದೊಂದು ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂತ ಹುದ್ದೆ ನಿರ್ದೇಶನ ಅನ್ನುವಂಥದ್ದು ಕಾಲ್ಗೆಜ್ಜೆ ಸಿನಿಮಾ ಬಹುಶಃ ಯಾವಾಗ ಇರೋದು 12ನೇ ಇಸ್ವಿಯಲ್ಲಿ ಕಾಲ್ಗೆಜ್ಜೆ ಮಾಡಿ ಈಗ 23ನೇ ಇಸ್ವಿಯಲ್ಲಿ ಎರಡನೇ ಸಿನಿಮಾವನ್ನು ಮಾಡಕ್ಕೆ ಹೊರಟಿದ್ದಾರೆ ಅವರು ಹಾಗಂತೇಳಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತಲ್ಲ ನಿರ್ದೇಶನ ಬರಲ್ಲ ಅಂತಲ್ಲ ಎಲ್ಲವೂ ಗೊತ್ತಿದೆ ಒಬ್ಬ ನಿರ್ದೇಶಕನಾಗಿ ಏನು ಮಾಡಬೇಕು ಯಾವ ಥರ ಮಾಡಬೇಕು ಮಾಡಿ ಗೆಲ್ಲೋದು ಹೆಂಗೆ ನನ್ನ ನಮ್ಮಿ ಬಂದ ನಿರ್ಮಾಪಕನ ನಾನು ಉಳಿಸೋದು ಹೆಂಗೆ ಚಿತ್ರರಂಗದಲ್ಲಿ ನಾನು ಸಸ್ಟೈನ್ ಆಗೋದು ಹೇಗೆ ಅನ್ನುವಂಥ ಹಲವಾರು ಪ್ರಶ್ನೆಗಳು ಮುಂದೆ ಬಂದು ನಿಂತಾಗ ನೆಕ್ಸ್ಟ್ ಇಯರ್ ಮಾಡೋಣ ನೆಕ್ಸ್ಟ್ ಇಯರ್ ಮಾಡೋಣ ನೆಕ್ಸ್ಟ್ ಇಯರ್ ಮಾಡೋಣ ಅಂಥೇಳಿ ಈ ವರ್ಷಗಳು ಕಳೆದೋಗೋದು ಗೊತ್ತೇ ಆಗಲ್ಲ ಇಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಒಬ್ಬ ನಿರ್ದೇಶಕನ ಪೇಸೆನ್ಸ್ ಇವತ್ತು ಹೇಗಿದೆ ಅಂದರೆ ಎಲ್ಲರೂ ರಾಕೆಟ್ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಆದರೂ ಒಬ್ಬ ನಿರ್ದೇಶಕ ಅಷ್ಟು ವರ್ಷಗಳು ಇನ್ನೊಂದು ಸಿನಿಮಾಕ್ಕೆ ಕಾಯ್ತಾನೆ ಅಂದರೆ ಚಿತ್ರದ ಮೇಲೆ ಚಿತ್ರರಂಗದ ಮೇಲೆ ಅವನ ಭವಿಷ್ಯದ ಮೇಲೆ ಅವನ ನಂಬಿ ಬಂದ ವೃತ್ತಿ ಮೇಲೆ ಅವನಿಗಿರೋ ಕಳಕಳಿಯನ್ನೆಲ್ಲಿ ಗುರುತಿಸಬೇಕಾಗುತ್ತೆ ಯಾಕಂದ್ರೆ ನನಗೆ ಶಿಷ್ಯರೊಂದ ಜಾಸ್ತಿ ಆಲ್ಮೋಸ್ಟ್ ನಾನು ಭಾಳಷ್ಟು ಶಿಷ್ಯರುಗಳು ನನ್ನ ಮೂಲಕ ಬಂದಿದ್ದಾರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬ ನಾನು ಮೇಲಕ್ಕೆ ಅಂತ ನೋಡಬೇಕು ಆ ಎತ್ತರಕ್ಕೂ ಬೆಳೆದಿದ್ದಾರೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಒಂದು ಕೆಟ್ಟ ಸಿನಿಮಾ ಮಾಡಿ ಬರಬೇಡ್ರಿ ಒಂದು ಕೆಟ್ಟ ಮನಸ್ಸು ಅನ್ನಿಸ್ಕೊಂಡ್ರು ಪರವಾಗಿಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿ ಬನ್ನಿ ಮತ್ತೆ ನಿಮ್ಮನ್ನು ಕರೀತಾರೆ ಅವರು ಅಂತ ಏಕೆಂದರೆ ಇಲ್ಲಿ ಮ್ಯಾಚ್ ಗೆಲ್ಲಬೇಕು ನನ್ನ ಸಿನಿಮಾ ಸೋತು ನಾನು ತುಂಬ ಒಳ್ಳೆಯವನು ಅನ್ನಿಸ್ಕೊಳ್ಳೋದಲ್ಲ ಅರ್ಥ ಇಲ್ಲ ಒಬ್ಬ ನಿರ್ಮಾಪಕನ ಉಳಿಸಿದಾಗ ಗೆದ್ದಾಗ ಇಡೀ ಟೀಮ್ ಗೆದ್ದಾಗ ಅದಕ್ಕೊಂದು ಬೆಲೆ ಇರ್ತದೆ ಒಂದು ಮೀನಿಂಗ್ ಇರ್ತದೆ ಮಡಿಕೇರಿ ಅಂದ ಕೂಡಲೇ ಭಾಳ ಈಗಾಗಲೇ ನೋಡಿದ್ವಿ ಭಾಳ ಅದ್ಭುತವಾಗಿದೆ ನಾವೀಗ ಎಲ್ಲರೂ ಮಡಿಕೇರಿಗೆ ಹೋಗಿ ಬಂದಂಗೆ ಆಯಿತು ಅಷ್ಟು ಮನೋಜ್ಞವಾಗಿ ಒಂದೊಂದು ಶಾರ್ಟನ್ನು ಕೂಡ ಭಾಳ ಅದ್ಭುತವಾಗಿ ಸೆರೆ ಹಿಡಿದಿದ್ದೀರಿ ಕಲಾವಿದರು ಕೂಡ ತಂತ್ರಜ್ಞರು ಎಲ್ಲರೂ ಕೂಡ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಯಾಕೆಂದರೆ ಅಣ್ಣ ಬೆಂದಿರೋದಕ್ಕೊಂದು ಕಾಳು ಹಿಚ್ಕಿ ನೋಡಿದ್ರೆ ಸಾಕು ಅಂತ ಅನಿಸುತ್ತೆ ಹಾಗಾಗಿ ಇಷ್ಟು ಸಾಕು ಆ ಸಿನಿಮಾ ಯಾವ ರೀತಿ ಮೂಡಿ ಬರುತ್ತೆ ಅಂತ ಊಹೆ ಮಾಡೋದಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಆಲ್ರೆಡಿ ಹೇಳಿಬಿಟ್ರು ಯಾಕೆಂದ್ರೆ ಈಗ ಕಾಲ ಬದಲಾವಣೆ ಆಗಿದೆ ಚಿತ್ರರಂಗದ ಓಟ ಬೇರೆ ಕಡೆಗಾಗಿದೆ ಎಲ್ಲರ ಮನಸ್ಥಿತಿ ಬೇರೆ ಆಗಿದೆ ಆದರೂ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕಾಗಲ್ಲ ಬರೋ ಸಿನಿಮಾಗಳನ್ನೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ ಒಂದೋ ಎರಡೋ ಮೂರೋ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು ನನ್ನ ಪ್ರಕಾರ ನನ್ನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ರೀತಿಯ ಸಣ್ಣ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆದ್ದಾಗಲೇ ಒಂದು ಇಂಡಸ್ಟ್ರಿ ಸಮೃದ್ಧ ಆಗುತ್ತೆ ಅಂತ ನನ್ನ ನಂಬಿಕೆ ಹಾಗಾಗಿ ಎಲ್ಲ ಚಿತ್ರರಂಗದ ಎಲ್ಲರೂ ಮಾಧ್ಯಮದ ಎಲ್ಲ ಮಿತ್ರರು ವೀಕ್ಷಕರು ಎಲ್ಲರೂ ಕೂಡ ಒಂದು ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಸಣ್ಣ ಸಿನಿಮಾಗಳನ್ನು ಕೂಡ ಗೆಲ್ಲಿಸುವಂಥ ಜವಾಬ್ದಾರಿ ಎಲ್ರಿಗೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಕಳಕಳಿ ಏಕೆಂದರೆ ಒಂದು ವರ್ಷಕ್ಕೆ ಇವತ್ತು 250 ಸಿನಿಮಾ ದಾಟಿ ಮಾಡೋದ್ರಲ್ಲಿ ಇದ್ದೀವಿ ನಾವು ಆದರೂ ಸಕ್ಸಸ್ ರೇಷಿಯೋ ಬಂದು ಸೂಪರ್ ಹಿಟ್ ಬಂದು 5% ಒಳಗೆ ಸಕ್ಸಸ್ 10% ಒಳಗೆ ಅಲ್ಲಿಂದ ಅಲ್ಲಿಗೆ 15% ಒಳಗೆ ಇನ್ನು ಉಳಿದ ಪರ್ಸೆಂಟ್ಸು ಏನೂ ಇಲ್ಲ ಆ ಸ್ಥಿತಿಯಲ್ಲಿ ಇವತ್ತು ಇಡೀ ಇಂಡಿಯಾ ಇದೆ
ಹಾಗಾಗಿ ಒಂದು ಕಾಲದಲ್ಲಿ ಚಿಕ್ಕ ಸಿನಿಮಾಗಳು ಬರೋ ಸಿನಿಮಾಗಳೇ ಸೂಪರ್ ಡೂಪರ್ ಹಿಟ್ ಆಗೋದು ಕನ್ನಡದಲ್ಲಿ. ಈಗ ಎಲ್ಲರೂ ಸಿನಿಮಾ ಮಾಡ್ತೀವಿ, ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ರೆವಿನ್ಯೂ ಇರಲ್ಲ ಅಂತಾರೆ. ಹಾಗಾಗಿ ಸಣ್ಣ ಸಿನಿಮಾಗಳು, ಮಡಕೇರಿ ಅಂತ ಸಿನಿಮಾಗಳು ಅದ್ಭುತವಾದ ಯಶಸ್ಸನ್ನು ಕಾಣಬೇಕು. ಆಗಲೇ ಒಂದು ಇಂಡಸ್ಟ್ರಿಯಲ್ಲಿ ಇರುವಂಥ ಎಲ್ಲ ವಿಭಾಗದ ಎಲ್ಲರೂ ಕೂಡ ಸಮೃದ್ಧಿಯಾಗಿರ್ತಾರೆ ಅಂತ ಭಾವನೆ. ಹಾಗಾಗಿ ತುಂಬ ಬೇರೆ ಕಡೆ ಹೋಗೋದು ಬೇಡ ಮಾತುಗಳು. ಇವತ್ತು ಭಾಳ ಸಂತೋಷ ಆಯಿತು. ಬಂಗಾರು ನನ್ನ ಅಚ್ಚುಮೆಚ್ಚಿನ ಶಿಷ್ಯ, ಯಾಕೆಂದ್ರೆ ತುಂಬ ಭಾವನಾಜೀವಿ, ಬಹಳ ಅದ್ಭುತವಾದ ಬರಹಗಾರ. ಸಿಕ್ಕಿದಾಗಲೇ ನಾನು ಕೇಳಿದೆ, ಯಾಕೆ ಸಿನಿಮಾ ಮಾಡು ಮರೆ, ಸಿನಿಮಾ ಮಾಡು ಮರೆ, ಇಲ್ಲ ಹೋಗ್ತಿದ್ದೀನಿ ಸರ್, ವೇಟ್ ಮಾಡ್ತಿದ್ದೀನಿ, ವೇಟ್ ಮಾಡ್ತಿದ್ದೀನಿ, ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಮೊನ್ನೆ ನಮ್ಮ ಮನೆಗೆ ಬಂದು ಸಿನಿಮಾ ಮಾಡ್ತಿದ್ದೀನಿ ಅಂತೇಳಿ ಅದನ್ನು ತೋರಿಸಿದಾಗ ಟೈಟ್ಲ್ನೆಲ್ಲ ಭಾಳ ಸಂತೋಷ ಆಯಿತು. ಭಾಳ ಅದ್ಭುತವಾದ ಶೀರ್ಷಿಕೆ ಅದು ಮಡಿಕೇರಿ. ಆ ಶೀರ್ಷಿಕೆನೇ ಕೂಡ ಅರ್ಧ ಜನನು ಸಿನಿಮಾದೊಳಗೆ ಕರೆಯುತ್ತೆ. ಹಾಗಾಗಿ ಒಳ್ಳೆಯದಾಗಲಿ ಚಿತ್ರತಂಡದ ಎಲ್ರಿಗೂ ಕೂಡ, ಎಲ್ರಿಗೂ, ಕಲಾವಿದರಿಗೆ, ತಂತ್ರಜ್ಞರು, ಸ್ನೇಹಿತರು, ಅದ್ಭುತವಾದ ಮ್ಯೂಸಿಕ್ ಮಾಡಿದ್ರಿ ಗಂಧೂರ್ ಅವರೇ, ಭಾಳ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಅದ್ಭುತವಾದ ಯಶಸ್ಸನ್ನು ಕಾಣಲಿ. ನಾವೆಲ್ಲರೂ ಕೂಡ, ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ. ನನ್ನಿಂದ ಏನು ಬೇಕಾದರೂ ಕೂಡ ಸಲಹೆಗಳು ಏನಿದ್ರು ಕೂಡ ನಿಮ್ಮ ಜೊತೆ ಇರ್ತೀನಿ. ಒಳ್ಳೇದಾಗಲಿ ಸಿನಿಮಾ, ನೀವು ಗೆದ್ದರೆ ನಾನು ಗೆದ್ದಂಗೆ, ಬಂಗಾರು ಗೆದ್ದರೆ ಮಹೇಂದ್ರ ಗೆದ್ದಾಗೆ. ಹಾಗಾಗಿ ಸಿನಿಮಾ ಎಲ್ಲಿ, ಇನ್ನೂ ಹತ್ತಾರು ಸಿನಿಮಾಗಳನ್ನು ಈ ಸಂಸ್ಥೆ ನಿರ್ಮಾಣ ಮಾಡಲಿ, ಆ ಶಕ್ತಿ ನಿರ್ಮಾಪಕರಿಗೂ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಮಾಧ್ಯಮದ ಮಿತ್ರರಿಗೆ ಇನ್ನೊಮ್ಮೆ ಕಳಕಳಿಯ ಮನವಿ ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಬಂಗಾರ ಮೇಲೆ ಇರಲಿ ಅಂತ ಕೇಳ್ಕೋತಾ, ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.